ವಾಕ್ಯದಲ್ಲಿ ನೀನು ತಂಪಾದ ತೋಟದಂತೆಯೋ ಅದರಲ್ಲಿ ಸ್ಟಾರ್ಟ್ ಮಾಡು. ನೀನು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದಂತ ಬುಕ್ಕೆಗೂ ಸಮಾನವಾಗಿರುವೆ. ಹಲ್ಲೆಲೂಯಾ, ಹೌಸ ಪ್ರೇಯರೇ. ನೀನು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದಂತ ಬುಕ್ಕೆಗೂ ಸಮಾನವಾಗಿ ಇರುವೆ. ಹಲ್ಲೆಲೂಯಾ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮದುವೆ ಪಡಿಸೋಣವ. ಹಲ್ಲೆಲೂಯಾ. ಎಂಥ ಒಂದು ಮಾತು ಯಾರ ಬಾಯಿಂದ ಬರ್ತದೆ? ನಮ್ಮ ಯಹೋವ ದೇವರು, ನಮ್ಮ ಕರ್ತನಾದ ಯೇಸು ಎಲ್ಲವನ್ನು ನಮಗೆ ಕೊಡುವುದಿಗೆ ಸಕ್ತನು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ಈ ತಂಪಾದ ತೋಟಕ್ಕಾಗಿ ಗೋಳಾಡಿದವನು ಯಕೆಚ್ಕೇಲ ಎಂಬುದಾದ ಪ್ರವಾದಿ. ಅವನು ತಿರುಗಾಡ್ತಾನೆ. ದೇವರು ಅವನನ್ನು ತಿರುಗಾಡಿಸಿ ಕರ್ಕೊಂಡ್ಬರ್ತಾ ಇದ್ದಾರೆ ಅವನ ಜೀವಿತದಲ್ಲಿ. ಅಪ್ಪ, ವೃಕ್ಷಗಳು ಇರುವಂತ ಈ ತಂಪಾದ ನೀರಾವರಿ ಇರುವಂತ ಸ್ಥಳವನ್ನ ಯಾವಾಗ ನನಗೆ ತೋರಿಸುತ್ತಿ? ಇಸ್ರಾಯೇಲರ ಜನರ ಕುರಿತಾಗಿ ನೀನು ತೋರಿಸುವುದೆಲ್ಲ ನಾನು ನೋಡ್ತಾ ಇದ್ದೀನಿ. ಇಗೋ ನನ್ನ ಜನರಿಗೆ ಯಾವಾಗ ವಿಮೋಚನೆ, ಯಾವಾಗ ಆಶೀರ್ವಾದ, ಯಾವಾಗ ಬೆಲೆ, ಯಾವಾಗ ಅವರ ಜೀವಿತದಲ್ಲಿ ವೃಕ್ಷಗಳನ್ನ ನೀನು ಕೊಡುವಂಥದ್ದನ್ನು ನಾನು ಕಾಣ್ತೀನಿ ಎಂಬುದಾಗಿ ಅವನು ತಿರುಗಾಡುವಾಗ ನೋಡೋಣ. ಯಕಚ್ಕೇಲ ಪ್ರವಾದನೆ ಪುಸ್ತಕ 37:2 ಓದಲ್ಲ, 2 ಓದು. ಅವನು ನೋಡುವುದೆಲ್ಲ ಏನ್ ನೋಡ್ತಾನೆ ಗೊತ್ತಾಗ್ತದೆ. ಓಕೆ, ಅಲ್ಲಿ ಓದ್ ಮಗಳೇ. ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆದರೂ ನನ್ನ ನರಪುತ್ರನೇ. ಆಯ್ತು, ನೀವು 1 ವಾಕ್ಯ ಓದುವಾಗ ದೇವರು ಯಕೆಚ್ಕೇಲನನ್ನ ತಿರುಗಾಡಿಸ್ತಾನೆ. ಅವನು ನೋಡುವುದೆಲ್ಲ ಸಮಾಧಿ, ಅವನು ನೋಡುವುದೆಲ್ಲ ಎಣಗಳು, ಅವನು ನೋಡುವುದೆಲ್ಲ ಮನುಷ್ಯನ ಎಲುಂಬುಗಳನ್ನ, ಮೂಳೆಗಳನ್ನ ಅವನೇನ್ ಮಾಡ್ತಾನೆ ನೋಡುತ್ತಾನೆ. ಸೊ ಅದರಲ್ಲಿ ಜೀವ ಕೊಡುತ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ.
ರೀತಿಯಾಗಿ ತಿರುಗಾಡ್ತಾ ಬರುವಾಗ ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 47ನೇ ಅಧ್ಯಾಯದಲ್ಲಿ ಈಗ ಯೆಹೆಜ್ಕೇಲನನ್ನ ದೇವರು ಕರೀತಾ ಇದ್ದಾರೆ. ಓದು ಮಗಳೇ, ಒಂದನೇ ವಾಕ್ಯ ಎರಡನೇ ವಾಕ್ಯ. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಪುನಃ ಅಪ್ಪ ಎಲ್ಲಿ ಕರೆತರ್ತಾರೆ? ಅನೇಕ ಕಡೆಗೆ ತಿರುಗಾಡಿಸಿ ನೀರಿನ ಬುಕ್ಕೆ ಇರುವಂತ ಸ್ಥಳವು ಕಾಣದೇ ಇದ್ದಂತ ದಿನಗಳಲ್ಲಿಯೂ ಸಹ ವಾಗ್ದಾನ ಅಂತ ಉಂಟು. ನೀನ್ ತಂಪಾದ ತೋಟದಂತೆ ಆಗ್ತಿ ಅಂತ ವಾಗ್ದಾನ ಉಂಟು. ನೀರಿಗೆ ಮೋಸ ಇಲ್ಲದಂತ ಬುಕ್ಕೆಯಾಗಿ ನೀನು ಇರುತ್ತಿ ಎಂಬುದಾಗಿ ವಾಗ್ದಾನ ಉಂಟು. ನಿರೀಕ್ಷೆ ಇಟ್ಟುಕೊಂಡು ನಿರೀಕ್ಷೆ ಕಳ್ಕೊಳ್ಳದೆ ಅವನು ತಿರುಗಾಡಿ ತಿರುಗಾಡಿ ಬರ್ತಾನೆ. ಆದರೆ ವಾಗ್ದಾನ ನೆರವೇರುವಂತ ಸಮಯದಲ್ಲಿ ಪುನಃ ದೇವರು ಹೇಳಿ ಕರ್ಕೊಂಬರ್ತಾರೆ. ಆಲಯಕ್ಕೆ ಕರ್ಕೊಂಬಂದು ಓದ್ ಮಗಳೆ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ನೀರು ಹೊರಟು ಏನಾಗ್ತಾ ಇತ್ತು? ಮೂಡಲಿಗೆ ಹರಿಯುತ್ತಾ ಇತ್ತು. ಅಲ್ಲಿ ನೋಡುವಾಗಲೆಲ್ಲ ಸಮಾಧಿ, ಅಲ್ಲಿ ನೋಡುವಾಗಲೆಲ್ಲ ಎಣಗಲು, ಅಲ್ಲಿ ನೋಡುವಾಗಲೆಲ್ಲ ಅನೇಕ ವಿಧವಾದ ಕಷ್ಟ ಕೊಡುವಂತ ಕಾರ್ಯಗಳು ಈಗ ಕಣ್ಣಿಗೆ ಮಹಿಮೆಯಾಗಿ, ಹೃದಯಕ್ಕೆ ಉಲ್ಲಾಸವಾಗಿ, ಹೃದಯಕ್ಕೆ ತೃಪ್ತಿಯಾಗಿ ದೇವರ ವಾಗ್ದಾನವು ಅವನ ಜೀವಿತದಲ್ಲಿ ನೆರವೇರುವಂತ ಸಂದರ್ಭ. ದೇವರ ಮಕ್ಕಳೇ, ನೀವು ಎಲ್ಲೆಲ್ಲ ತಿರುಗಾಡಿದಿರ ಗೊತ್ತಿಲ್ಲ, ಏನಕ್ಕೆಲ್ಲ ತಿರುಗಾಡಿದಿರ ಗೊತ್ತಿಲ್ಲ. ಅಲ್ಲೆಲ್ಲೂ ದೇವರು ಯಾವ ವಿಷಯದಲ್ಲಿ ಎಲ್ಲ ತಿರುಗಾಡಿಸಿದಾನ ಗೊತ್ತಿಲ್ಲ. ಆದರೆ ನಿರೀಕ್ಷೆ ಇಟ್ಟುಕೊಂಡು ತಿರುಗಾಡಿಸಿದವಳಿಗೆ ದೇವರೇ ನನ್ನನ್ನು ನಡೆಸ್ತಾನೆ. ಅದು ಕಣ್ಣೀರಾಗಿರಲಿ, ವೇದನೆ ಆಗಿರಲಿ, ಕಷ್ಟವಾಗಿರಲಿ, ಉಪದ್ರವವಾಗಿರಲಿ, ದ್ವೇಷವಾಗಿರಲಿ, ತಿರಸ್ಕಾರವಾಗಿರಲಿ, ದೇವರೇ ನನ್ನನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ ದೇವರ ಮೇಲೆ ನಿರೀಕ್ಷೆ ಇಟ್ಟವರಿಗೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಯಾವ ಮೇರಿಗೂ ಕೊರತೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀವು ದೇವರ ಮೇಲೆ ನಿರೀಕ್ಷೆಯಿಟ್ಟು ಅನೇಕ ವಿಷಯಗಳನ್ನ ತಾಟಿ ಬಂದಿರುವುದಾದರೆ ಕರ್ತನು ಈಗ ಹೇಳುತ್ತಾನೆ, ಮಗಳೇ ಮಗನೇ, ನೀನು ಯಾರು? ತಂಪಾದ ತೋಟ ಅಂದ್ರೆ ತಮಿಳ್ ಬೈಬಲಲ್ಲಿ ಹೇಳ್ತಾನೆ ನೀರಾವರಿ ಇರುವಂತ ತೋಟ. ನಾನು ಅನೇಕ ಸಂಪುಗಳನ್ನ ತಗೊಂಬಂದ್ರೆ ಮಾತಾಡೋಕ್ಕಾಗಲಿಲ್ಲ. ನೀರಾವರಿ ಇರುವಂತ ತೋಟದಲ್ಲಿ ಹೇಗಿರ್ತದೆ ಎಂಬುದಾಗಿ ನೋಡೋಣ. ಅಲ್ಲಿ ಹೋದ ಮಗಳೇ, ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 47ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಸ್ವಲ್ಪ ಓದು. ನಾನು ಹಿಂತಿರುಗಲು ಆಹಾ, ತೊರೆಯು ಎರಡು ತಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು. ನಿನ್ನಲ್ಲಿ ಒಂದು ವೃಕ್ಷವು ಕೂಡ, ಒಂದು ಹಣ್ಣಿನ ಮರವು ಕೂಡ ಕಾಣದೆ ಇದ್ದಂತ ದಿನಗಳು ಹೋಯ್ತರಿ. ಆದ್ರೆ ಅಪ್ಪ ಹೇಳ್ತಾ ಇದ್ದಾನೆ, ತಂಪಾದ ತೋಟವೇ ನನ್ನ ಮಗನೇ ಮಗಳೇ, ಅನೇಕ ಅನೇಕ ವೃಕ್ಷಗಳು, ಅಲ್ಲೆಲ್ಲೋಯ ಹಣ್ಣಿನ ಮರಗಳು ಅಲ್ಲಿ ಏನಾಗ್ತಾ ಇದೆ ಕಾಣ್ತಾ ಇದೆ. ಓದ್ ಮಗಳೆ. ಆಗ ಅವರು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ. ಹಲೋ ಸಾರ್, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ ಮಗಳೇ, ಅಲ್ಲೆಲ್ಲೋಯ ಮಗನೇ, ನೀನ್ ಎಲ್ಲೆಲ್ಲಿ ಹೋಗ್ತೀಯೋ. ದೇವರ ಮನುಷ್ಯನೇ, ದೇವರ ಮನುಷ್ಯೇ, ಇಷ್ಟು ದಿನ ಬಂತಿತ್ತು ತಂತ್ರ ಅಂತ ಹೇಳಿರಬಹುದು. ಅಲ್ಲೆಲ್ಲೋಯ ಯಾರು ಬಂತು? ದರಿದ್ರ ಬಂತಪ್ಪ. ಅಲ್ಲೆಲ್ಲೋಯ ಸ್ತೋತ್ರ. ಬಂದವರ ಒಂದು ಬ್ಯಾಕ್ ತಗೊಂಡು ಅದರಲ್ಲಿ ಬೈಬಲ್ ತಗೊಂಡು ಏನ್ ಮಾಡಿ ಇವರು ಸಾಧಿಸಿದ್ರು ಇವ್ರ ಮನೆ ಆಗ ಎಲ್ಲ ಇದ್ದಂಗ ಹಂಗೆ ಇದೆಯಲ್ಲ ಅಂತ ನಿನ್ನ ಮುಖದಲ್ಲಿ ತೂ ಅಂತ ಉಗುಳು ಒಂದು ರೀತಿಯಲ್ಲಿ ಮಾತಾಡಿದ್ಬೋದ್ರಿ. ಅಲ್ಲೆಲ್ಲೋಯ ಈಗ ಅಪ್ಪ ನಿನಗೆ ಒಂದು ಕಾಲ ಕೊಡ್ತಾ ಇದ್ದಾನೆ. ನೀನು ಹೋಗುವಂತ ಸ್ಥಳವಲ್ಲ, ಗುಂಪು ಗುಂಪಾಗಿ ಚಲಿಸುವ
يا سيدي 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 يا سيدي
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆಯೇ.